5 ವರ್ಷಕ್ಕೆ ಈ ಮಠಕ್ಕೆ ಬಂದಲ್ಲ, ಒಂದೊಂದು 10-10 ಕೆಜಿ ಬತ್ತೆ ನಿಮ್ಗೆ ಕಣ್ಣಾರ ತೋರಿಸ್ನಿಲ್ವ ನಾನು? ನೋಡಿ ಇದು ಇವೆಣ್ಣು ತೋರಿಸಿ ಅವ್ರಿಗೆ. ಹೌದು ನೋಡಪ್ಪ, ನೋಡಿಲ್ಲ ನೀನು ಹಿಂಗಾದ್ರೆ ಹಿಂಗಾಯ್ತಿ ನೋಡಿ, ಹಿಂಗಾದ್ರೆ 7 ಲಕ್ಷ, ಹಿಂಗಾದ್ರೆ ಎಲ್ಲ ಒಂದೇ ಏರಿಯಾದಲ್ಲೇ. ಏನ್ ಮೇಡಮ್ ಫುಲ್ ಬಿಚ್ಚಾರ ನೋಡಿ ಸರ್, ದಿನಕ್ಕೂ ಬರೀ ಸಿಕ್ತದೆ ಹಿಂಗೆ. ಹಾಂ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ. ಓಕೆ, ತಿರುಗಿಸ್ತೀವಿ. ತಿರುಗಿ 7 ದಿನ 10 ದಿನ 10 ದಿನ ಒಳಗಡೆ ಏನು ಮಾಡಿಬಿಡ್ಬೇಕು ಇದನ್ನು, ಆ ಥರ ಎಲ್ಲ ಹಾಕೋದು ಅಷ್ಟೇ ತಗೋಬರ್ತೀನಿ. ನೋಡಿ ಮೇಡಮ್ರ, ನೋಡಿ ಸರ್. ಹೌದು ನೋಡಿ, ನೀವು ಈ ಈ ಮಧ್ಯದ ತೋರಿಸ್ದಾಗಿ ತೋರಿಸ್ಬೋದಿದೆ ನೋಡಿ, ಎಷ್ಟೊಂದು ಬಂದದ ನೋಡಿ, ಎಲ್ಲ ಮಧ್ಯದಲ್ಲಿ ಹಣ್ಣು ಬರ್ತಾ ಇದೆ ತಾನೆ, ಬರ್ತಾನೆ ಇದೆ, ಇದಾಗ್ತಾನೆ ಇದೆ. ಬನ್ನಿ ನೋಡಿ, ಅಲ್ಲೆಲ್ಲ ನೋಡಿ. ಯಾವ್ದು ಮೇಡಮ್ರ? ಗ್ಲರ್ಸಿಡಿಯಂ. ಇದು ಸಿಡಿಯಾ ನೋಡಿ, ನಿಮ್ದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ, ಯಾವುದು ಹೈಬ್ರಿಡ್ ಯಾವುದು ಇಲ್ಲ ನಮ್ಮ ತೋಟದಲ್ಲಿ, ಎಲ್ಲಾನೂ ನಮ್ಮ ನ್ಯಾಚುರಲ್. ಕಳ್ಳ ಅಂದ್ಮೇಲೆ ಅವ್ನು ಸೇರಿಸ್ಕೊಂಡ್ರೆ ಬನ್ನಿ ನೋಡಿ, ಇಲ್ಲಿ ಅಡಕೆನು ಬತ್ತಾದೆ, ಈ ಹಣ್ಣು ಬತ್ತಾದೆ. ಹೌದು, ಅದು ಯೂನಿವರ್ಸಿಟಿ ಏನು ಹೇಳಿರೋದು, ಅದೋ ಇದು ತಿಂತು ಬಿಡ್ತು, ಇದು ಅದು ತಿಂತು ಬಿಡ್ತು, ಅಂತ ಯಾರು ಯೋಚನೆ ಮಾಡ್ತಿದ್ರು? ಅಲ್ಲ, ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ಅದೇ ಮತ್ತೆ ನೋಡಿ, ಹೌದು ನೋಡಿ ಸರ್, ಇಲ್ಲಿ ನೋಡಿ ಬಾಳೆ ಹೇಳಿದ್ರೆ ನಿಮ್ಗೆ ಲೆಕ್ಕನ ನೋಡಿ, ಅಡಕೆ ಬನ್ನಿ, ಇಲ್ಲಿ ಬನ್ನಿ ನೋಡಿ ನೋಡಿ, ಜಾಸ್ತಿ ಇದು ಅಲ್ಲ, ಇದು ಕಮ್ಮಿ ಬಂದಿದೆ ನೋಡಿ. ಹೌದು, ನಿಮ್ಗೆ ಇದನ್ನೇ ಹೇಳ್ದು ಲೆಕ್ಕ ಯಾಕೆ ಹೇಳ್ದೆ ಅಂದ್ರೆ, ನೀವು ಕಡಿಮೆ ಆದಾಗ ನೋಡಿಲ್ಲ, ನಿಮ್ಗೆ ಬರೀ 100 ರೂಪಾಯಿ ಆದ್ರೆ ಎಷ್ಟಾಯ್ತು, 5 ಲಕ್ಷ ರೂಪಾಯಿ ಇತ್ತ, 1 ಲಕ್ಷ ರೂಪಾಯಿ ಕಾಯಿಲೆ ಬರಲಿ, 1 ಲಕ್ಷ ಇದು ಬರಲಿ, ಹಿಂಗೆ ಹಿಂಗೆ ರೇಷನ್ ಆಗ್ತದೆ ಅವೆಲ್ಲ ಅದು ಹಾಕ್ಬೇಕಲ್ಲ, ಯಾರು ಅದನ್ನ ಟ್ಯಾಕ್ಸ್ ಹಾಕ್ಬಿಡ್ತೀನಿ ಅಂತ, ಟ್ಯಾಕ್ಸಿ ಹಾಕ್ಬಿಡಿ ಬಿಡಿ, ಹಿಂಗೆ ಬಂದ್ರೆ ರೈತರು ಟ್ಯಾಕ್ಸ್ ಹೇಳಿ ಜಲ್ಸನ ಮುಂದುವರ್ಸ್ವಾ. ಬನ್ನಿ ಇಲ್ಲಿಗೆ ಬನ್ನಿ ಮೇಡಮ್ ಅವ್ರು ನೋಡಿ, ಈಗ ಈಗ ನೀವು ನಾ ಹೇಳಿದ್ನಲ್ಲ ಲೆಕ್ಕ ಇದು ತೋರಿಸಿ ಏನು ಸರ್ ಆಗುತ್ತೆ ಬರೋದು ಅಲ್ವಾ? ಹೌದು, ಅದರ ಮೇಲೆ ಇವಳು ಕಡಿಮೆ ಲೆಕ್ಕ ಹೇಳಿದ್ನಲ್ಲ ಅದನ್ನೂ ತೋರಿಸಿ ನೋಡಿ, ಕಡಿಮೆ ಬೆಳೆದ್ರೆ ನೋಡಪ್ಪ ಇಷ್ಟ ಆಯ್ತ, ಇನ್ನೂ ಕಡಿಮೆ ಬೆಳೆದ್ರೆ ಹಿಂಗೈತೆ ಅವ್ರು ಬದುಕ್ಬೋದು, ದಾರಿ ಇದೆ, ಆತ್ಮಹತ್ಯೆ ಮಾಡ್ಕೋವಂಥದ್ದು ಇಲ್ಲ ಅವಶ್ಯಕತೆ ನೋಡಿ, ಇದು ಸುಸ್ ಬ್ಯಾಂಕಲ್ಲಿ ಮಡಗ್ಬೋದು. ಹೌದು ನೋಡಿ, ಇಲ್ಲಿ ನೋಡಿ, ಇಲ್ಲಿ ಏನಿದೆ ನೋಡಿ, ಇಲ್ಲಿ ನೋಡಿ, ಇದು ಮೂಸಂಬಿ ಗಿಡ ಮೇಡಮ್, ಅದು ನೋಡ್ರೆ ಇಲ್ಲೇ ಹಂಗೆ ಹುಡುಕ್ತಿ, ಇದು ನಗರದಲ್ಲಿ ನಿಮ್ದೆ ಒಂದು ಚೀಲ ಬಿಟ್ರೆ ಮೇಡಮ್, ಒಂದು ಚೀಲ 2 ಚೀಲ ನೋಡಿ, ಮಾರ್ಕೆಟ್ ಹೆಂಗದ ಗೊತ್ತಿದ್ರದ್ದು, ನೀವು ಎಳ್ನೀರು ಕುಡಿದ್ರೆ ಅದಕ್ಕಿಂತ ಎಷ್ಟು ಆಗದೆ ಎಣ್ಣೆ ತಿಂತಾ ಇರೋ ಒಂಥರ. ಇಲ್ಲಿ ಇಲ್ಲಿ ನೋಡಿ, 4 ಅಡಕೆ ಮಧ್ಯೆ ನೆಟ್ಟಿದ್ದು ನೋಡಿ, ಅದ ಇದು ತಿನ್ಕತ್ತಾ ಇದ್ದ, ಇದು ಅದು ತಿನ್ಕತ್ತಾ ಇದ್ದ ಸರ್ ಏನಿಲ್ಲ ಮತ್ತೆ ತಿನ್ಕತ್ತೆ ಅಂತ ಹೇಳೋರಲ್ಲ, ಅದು ಸುಳ್ಳೋ ಇಲ್ಲ ಈ ಪಳಕರದ್ದು, ಆದ್ರೆ ಏನಪ್ಪ ಅಂದ್ರೆ ಚಾರ ಅದನ್ನ ಹೇಳೋದು, ದುಶ್ಮನ್ ಕಾಹೆ ದುಶ್ಮನ್ ಬಗಲ್ಮೆ ಅಂತ. ಮಾಡೋರು ಯಾರು? ನೀವೇ ಯಾರು? ವಿದ್ಯಾವಂತರು. ಅದಕ್ಕೆ ದೇವ್ರು ಏನ್ ಮಾಡೋಣ, ನಿಮ್ಗೂ ವಿಷಯುಕ್ತ ಆಹಾರ ತಿಂತಾ ಇರೋದು, ಏನ್ ಮಾಡ್ತಂದ್ರಿ ದುಡ್ಡ ತಿನ್ನೋದ್ರೊಳಗೆ, ನೆನ್ನೆ ದುಡ್ಡ ಬರೀ ದುಡ್ಡೇ ತೋರಿಸ್ತಾರ ಒಂದು ವಾರದಿಂದ, ಏನಪ್ಪ ಅನ್ನ ಬನ್ನಿ ತೋರ್ಸಾರ ನಾನು ನಮ್ಮ ತೋಟ ತೋರ್ಸಾರ ಯಾರ ಟಿವಿ ಮಾಡಿ, ನಾನು ಅವ್ನು ಆಗ್ತೀನಿ, ನಾನು ಕಾಯ್ತಾವನೆ, ಏನ ಮಾತಾಡ್ತಾನೆ ಮಾತ್ರ ತೋರ್ಸ ಇಲ್ಲ, ಅವ ನಾ ಫೋನ್ ಮಾಡುದ ಅವ್ನು ತೋರಿಸೋದು ಬೇಡ. ಇಲ್ಲಿ ನೋಡಿ ಬನ್ನಿ ಮೇಡಮ್ ರೇ ನೋಡಿ, ನಾವು ಹೇಳಿದ್ರ ಬೀಜಕ್ಕೆ ಅಂತ ನೋಡಿ, ಇವೆಲ್ಲ ಒಂದು ಮಾನದಂಡ ಇರುತ್ತೆ ಏನೋ ನೋಡಿ, ಇದು ಒಂದು ಕಾಯಿ ಕೊಬ್ಬರಿ 200 ಗ್ರಾಮ್ ಬರುತ್ತೆ ಮೇಡಮ್, 150-250 ಗ್ರಾಮ್ ಬರುವಂಥದ್ದನ್ನ ನೋಡಿ ಯಾವ ಆಕಾರ ಇದೆ, ಇದನ್ನು ನಾವು ಬಿತ್ತನೆ ಮಾಡಿದ್ರೆ ಮರ ಇನ್ನೂ ಚೆನ್ನಾಗಿರ್ಬೇಕು,
ನಾವೇನಾಯ್ತದ ಅಂದ್ರೆ ಮೂರು ನಾಲ್ಕುಗೆ ಒಂದು ಕೆ ಜಿ ಬರ್ತದೆ, ಆಮೇಲೆ ಎಣ್ಣೆನೂ ಬರ್ತದೆ. ನಾವು ಇವೆಲ್ಲ ನೋಡ್ಕೊಂಡು ಏನು ಮಾಡ್ಬೇಕು ಹೇಳಿ, ಆಯ್ಕೆ ಮಾಡಬೇಕು ಯಾವ್ಯಾವುದೋ ಮಾಡೋದಲ್ಲ. ಅದಕ್ಕೆ ಪಳ್ಳಕರ ಏನು ಮಾಡಿರೋದು ಅದನ್ನೇ ಬೀಜ ಸ್ಪೀಕ್ ಮಾಡಿದ್ರೆ ಬೀಜನ ಆಯ್ಕೆ ಮಾಡೋದು ಮುಖ್ಯ ಫಸ್ಟ್. ಅಲ್ವಾ ಸರ್, ನೋಡಿ ಸರ್, ಬನ್ನಿ ಬನ್ನಿ ಮೇಡಮ್, ಅವ್ರು ಹಿಂಗೆ ಬನ್ನಿ ಮೇಡಮ್, ಬನ್ನಿ ಹಿಂಗೆ ಬನ್ನಿ ಮೇಡಮ್, ನೋಡಿ ಅಪ್ಪ ತೋರಿಸಿ ಅಪ್ಪ ಇದ್ದ ನೋಡಿ. ಗುರುಗಳ ನಿಜ ಹೇಳ ಅಲ್ಲ, ನಿಜ ಹೇಳ ಅಲ್ಲ. ಇದನ್ನ ನಾನ್ ನೋಡ್ಬಿಟ್ಟೀಗ ಮಾತಲ್ಲಿ ಅಲ್ಲ, ಈ ಬಾಯಲ್ಲಂತೂ ಮಾತು ಬರ್ಲಿಲ್ಲ. ಮಾಡ್ ತೋರಿಸ್ತಾರ ಅದ್ರಲ್ಲೂ ನಾನು ಅಷ್ಟು ಲಕ್ಷ ಯಾರೋ ಅಂದ್ರು ಅಷ್ಟು ಲಕ್ಷ ಬರ್ತದೆ ಅಂತ ಹೇಳ್ಬಿಟ್ಟು ಕೃಷ್ಣಪ್ಪ ಇದಾಗಿ ನಾನಂತ ನೋಡ ಪಾಳಕರಿ ಇಷ್ಟು ಬರ್ತದೆ ಅಂತಲೇ ಹೇಳಿರೋದು ನೋಡು. ನಾ ಈ ಮಟ್ಟ ಕತ್ತವನಿ ಬಂದೆ ಬತ್ತದ ಕಣ್ಯ, ನೀನು ಮಾಡು ಡಿ ಸಿ ಆನೇ ಬರ್ತಾನೆ ಮೇಡಮ್ರೆ. ಈಗ ಮಕ್ಕಳು ಓದ್ಬಿಟ್ಟು ಡಿ ಸಿ ಆಗೋಗವಲ್ಲ, ಯಾಕೇಳಿ ರೂಟ್ ಅದೇ ಅಲ್ವಾ. ಏಸ್ ಮಾಡ್ತೀನಿ ಅಂತ ಓದೋನ್ಗೆ ಅವಕಾಶ ಅದೇ, ಆದ್ರೆ ಹಿಂದೆ ಇತ್ತ ಆನೇ ಮಾರಾಗ ಆನೇ ಮಾಡ. ಆದ್ರೆ ಇವತ್ತು ಅಲ್ಲ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯಾರು ಏನು ಬೇಕಾದ್ರೂ ಸಾಧ್ಯ ಫ್ರೀಡಮ್ ಕೊಟ್ಟಿರುವಾಗ ನಾವು ಪುಣ್ಯ ಉಂಟ್ರಲ್ಲ. ನೋಡಿ ಕೃಷ್ಣಪ್ಪ ಒಬ್ಬನೇ ಇರಬಾರ್ದು ನೋಡ್ರಿ, ನೋಡಿ ಮೇಡಮ್ ರೇ, ಹೆಣ್ಮಕ್ಳು ಬತ್ತವ್ರೆ ಮೇಡಮ್ ರೇ ನೋಡಿ. ಐದುವರೆಗೆ ಈ ಮಠಕ್ಕೆ ಬಂದಲ್ಲ, ಒಂದೊಂದು ಹತ್ತು ಕೆ ಜಿ ಬತ್ತೆ ನಿಮ್ ಕಣ್ಣಾರ ತೋರ್ಸಿಲ್ವ ನಾನು ನೋಡಿ. ಇವೆಣ್ಣ ತೋರಿಸಿ ಅವ್ರಿಗೆ ನೋಡಪ್ಪ, ನೋಡಿಲೆ ನೀನ್ ಹಿಂಗಾದ್ರೆ ಹಿಂಗಾಯ್ತಿ ನೋಡಿ, ಹಿಂಗಾದ್ರೆ 7 ಲಕ್ಷ, ಹಿಂಗಾದ್ರೆ 5 ಲಕ್ಷ, ಹಿಂಗಾದ್ರೆ ಸ್ವಿಸ್ ಬ್ಯಾಂಕು, ಹಿಂಗಾದ್ರೆ ಇಂಡಿಯನ್ ಬ್ಯಾಂಕ್. ಇಡೀ ದೇಶದಲ್ಲಿ ಇಡೀ 250 ಕೋಟಿ ಜನಕ್ಕೂ ನೋಡಿ ಆಹಾರ ಕೊಡ್ಬೋದು, ವಿಷಮುಕ್ತ ಆಹಾರನ. ಏನ್ ಸರ್ 100% ಅಲ್ಲಿ ಕೊಡ್ಬೋದಾ? ನೀವ್ ಏಕೆ ಬೆಳೆ ಪದ್ಧತಿ ನೋಡಿದ್ರಲ್ಲ, ಅಲ್ಲಿ ಬರೀ ಅಡಕೆ ಇಲ್ಲಿ ನೋಡಿ, ನೀವು ಅಡಕೆನು ತಿನ್ನಿ, ಫುಡ್ ಬೆಳಿಬೇಕು ನೋಡಿ, ಫುಡ್ನು ತಿನ್ನಿ. ಬಳಕರ ಏನು ಹೇಳ್ತಾ ಇದಾರೆ, ಬರೀ ಅಡಕೆನೆ ಹಾಕ್ಬೇಡಿ ಆಹಾರದ ಬೆಳೆ ಎಲ್ಲ, ಅದು ಹಣ್ಣಿನ ಬೆಳೆಗಳು ತಿನ್ನಿ. ಇಲ್ಲಿ ನೋಡಿ ಮನುಷ್ಯ ಆರೋಗ್ಯವಾಗಿರ್ಬೇಕಾದ್ರೆ ಸರ್, ಮನುಷ್ಯ ಆರೋಗ್ಯವಾಗಿರ್ಬೇಕಾದ್ರೆ ಇಲ್ಲಿ ಒಬ್ಬ ಮನುಷ್ಯ 1800 to 2250 ಕಿಲೋ ಕ್ಯಾಲೋರಿ ಸಕ್ಕಿನ ಫುಡ್ ಬೇಕು. ಅದನ್ನು ತಿಂದಷ್ಟು ಮನುಷ್ಯ ಏನಾಯ್ತಾನೆ, ಆರೋಗ್ಯವಾಗಿರ್ತಾನೆ, ಇಡೀ ಪ್ರಪಂಚ ಆರೋಗ್ಯವಾಗಿರುತ್ತೆ. ಇಲ್ಲಿ ಕುಪ್ಪಪೋಷಿತ ಅಂದರೆ ಬಡವರುಗಳು 1500 ಕಿಲೋ ಕ್ಯಾಲರಿ ತಿಂದು ರೋಗ ಬರ್ಸ್ಕೊತಾ ಇದ್ದಾರೆ ಮೇಡಮ್. ಅದಕ್ಕೆ ಅಡಿಲೆ ಇಲ್ಲಿ ಎಲ್ಗ ಫುಡ್ ಕೊಡುವಂಥ ಒಂದು ಮಾರ್ಗ ಇದೆ ನೋಡಿ, ಪಳ್ಳಕರ ನ್ಯಾಚುರಲ್ ಫಾರ್ಮಿಂಗಲ್ಲಿ. ಇದು ನಿಮಗೆ ಬೇಕೋ ಬೇಡವೋ, ನೀವು ವಿದ್ಯಾವಂತರುಗಳು ಇದನ್ನು ಒಳ್ಳೇದಾಗಿ ತಗೋಯ್ತಿರೋ ಇಲ್ಲ ನೀವು ಕ್ರಿಮಿನಲ್ ಆಯ್ತಿರೋ ಹೇಳಿ ಗುರುಗಳ. ಈಗ ನಿಮ್ ತೋಟ ನೋಡಿದ್ಮೇಲೆ ಅವ್ರನ್ನ ಕೇಳಿ ಹೇಳ್ತಾರೆ ಈಗ ಏನ್ ಅನಿಸ್ತಾ ಇದೆ ಅಂತ. ಯಾಕೆ ಅಂತ ಹೇಳಿದ್ರೆ ಅವ್ರು ಇಲ್ಲಿ ತನಕ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿರೋದು. ಆರ್ಗ್ಯಾನಿಕ್ ಅಲ್ಲ ಇದು, ಅಲ್ಲ ಅಲ್ಲ ಸಾರಿ, ಅವರು ಇಲ್ಲಿ ತನಕ ಈ ಫರ್ಟಿಲೈಸರ್ ಫಾರ್ಮಿಂಗ್ ಮಾಡಿರೋದು. ನಾನು ನಿಮ್ದು ಹೇಳಿಲ್ಲ, ಬನ್ನಿ ನೋಡಿ ಇಲ್ಲೇ ಇದೆಯಲ್ಲ ತಾಯಿ, 400 ಮರನೂ ಹಿಂಗೆ ಬರ್ತವೆ ಯಾಕೇಳಿ. ಆ ಒಂದು ಈಗ ಒಂದು ಹುಡುಗ ನನ್ನ ಸ್ನೇಹಿತ ಒಬ್ಬ ಅಂತಿದ್ದ, ನಾವೆಲ್ಲ ಓಡಾಡ್ತಿದ್ದ, ಹೇಯ್ ನನಗೆ ತೊಂದರೆ ಕೊಡಬೇಡಿ, ನಾನು ನಂಬರ್ ಜಾಸ್ತಿ ತಗೋಬೇಕು, ನಾನು ಏನಾಗಬೇಕು ಅಂತ, ನಾವು ಹೋಗಿ ತೊಂದರೆ ಕೊಡುವ. ಆಮೇಲೆ ನೀನು ಬರೆದ್ಬಿಟ್ಟು ನಿನಗೆ ನಂಬರ್ ಕಡಿಮೆ ಕೊಟ್ಟರೆ ಏನು ಮಾಡೋದು ಅಂದ್ರೆ, ನಾನೇನಿಲ್ಲ ಎಲ್ಲ ಓಪನ್ ಮಾಡಿಸ್ತೀನಿ ಬಿಡುದ, ನಾನು ಬರೆದವನೇನು ನನಗೆ ತಾಕತ್ತದೆ ಎನ್ನುವ. ನೋಡಿ ಈಗ ನಾನು ಅಷ್ಟೇ ನೋಡಿ, ಈಗ ನಾನು ಮಾಡವನಿ ತಾಕತ್ ನನಗೆ ಅದೇ ಅಂತ ಹೇಳ್ತಾ ಇಲ್ವ ನಾನು ಅಲ್ವಾ ಮೇಡಮ್ ರೇ. ಹುಡುಗ ಹೆಂಗೆ ಹೇಳ್ತೀನಿ ನೋಡಿ, ಅದು ನೆನೆಸ್ಕೊತೀನಿ ನಾನು ಅವತ್ತು, ಏ ಓದವನಿ ಕಡಿಮೆ ಕೊಟ್ಬಿಟ್ಟು ಬಿಡುದ ನಾನು ರಿವ್ಯಾಲ್ಯೂಯೇಷನ್ ಮಾಡಿಸ್ತೀನಿ ಅಂದ. ಬೆಳ್ದಿದ್ದೀನಿ, ಬೆಳೆದು ಊಟ ಮಾಡಿ ನಿಮ್ಗೆ ಹೇಳ್ತಾ ಇರೋದು. ನನ್ನಂಗಾಗಿ ಕೃಷ್ಣಪ್ಪ ಒಬ್ಬನೇ ಇರಬಾರ್ದು, ಇಡೀ ದೇಶ, ಇಡೀ ನಾನು, ನನ್ನ ಮನೆ, ನನ್ನ ಊರು, ನನ್ನ ದೇಶ, ನನ್ನ ಇಡೀ ಎಲ್ಲ ಚೆನ್ನಾಗಿರ್ಬೇಕು. ಅದು ನನ್ನಿಂದಲ್ಲ, ನೇಚರೇ ನನ್ನ ಇಟ್ಕೊಳ್ತೀನಿ ನೋಡಿ. ಅಡಿಕೆ, ತೆಂಗು, ಬಾಳೆ, ಏ ನೋಡಿ ಸರ್, ಅರ್ಶಿನ ಹೌದು, ಏ ಇಲ್ಲೇ ಗ್ರಿಸಿಡಿಯಕ್ಕೆ ವೆನಿಲಾ ಬಿಸ್ಕೊಳ್ಳಿ, ಆಮೇಲೆ ಇಲ್ಲಿ ಮೆಣಸು ಹಬ್ಬಿಸ್ಬೋದು, ಇನ್ನೂ ಐಟಮ್ ಅದ, ಅದ್ರ ಲೆಕ್ಕ ಹೇಳಿಲ್ಲ ನಿಮ್ಗೆ ನೋಡಿ. ಇಲ್ಲಿ ಏನಿದೆ ನೋಡಿ, ಇಲ್ಲಿ ಯೂಮಸ್, ಇಂಥ ಯೂಮಸ್ನ ಕ್ಲೀನ್ ಫಾರ್ಮ್ ಅಂತ ಸುಡಿಸ್ತಾ ಇದ್ದೀರಲ್ಲ, ನಾವು ನಿಮ್ಮನ್ನ ವಿರೋಧ ಮಾಡ್ಬೇಕೋ ಬೇಡವೋ ಯೂನಿವರ್ಸಿಟಿನ. ನೋಡಿ ನನ್ನ ಮನೆ
ನನ್ನ ದೇಶ ನನ್ನ ಇದು ಅಂತ ನಾನು ಕಸ ಇಡೋದನ್ನ ಮೈಂಡಲ್ಲಿ ನಾನು ಎಲ್ಲಿ ಇಡಬೇಕು ಏನು ನಾನು ತಿಳ್ಕೋಬೇಕು. ನಾನು ಒಯ್ತಾ ಒಯ್ತಾ ಏನು ತಿಂದ್ಬಿಟ್ಟು ಪ್ಲಾಸ್ಟಿಕ್ಕೆ ಹಿಂಗಿಡೋದು, ಅದು ಲೋಟಕ್ಕೆ ಹಿಂಗಿಡೋದು, ನಾನೇನು ನಾನು ಸ್ವಚ್ಛ ಭಾರತ ಫೋಟೋ ಹೊಡಿಸ್ಕೊಂಬಾಡ್ದು. ಇದು ನಿಜವಾದ ಸ್ವಚ್ಛ ಭಾರತ ಅಂದರೆ ನಮ್ಮ ಅಜ್ಞಾನವನ್ನು ಹೋಗ್ಲಾಡ್ಸೋದೆ ಏನು ಸರ್? ಹೌದು ನೋಡಿ ಸರ್, ಇಲ್ಲಿದೆ ಇದು. ನಾನು ನೋಡಿ, ನಮ್ಮ ಮಹಾನ್ ಸುಭಾಷ್ ಪಳೇಕರ್ ನಿಜವಾದ ಸ್ವಚ್ಛ ಭಾರತ ಮಾಡಿದ್ದಾರೆ. ನಾನು ಯಾರನ್ನ ಕೇಳೋದು? ನೀವು ಇದನ್ನು ಸತ್ಯ ನೋಡಿದಿರಿ, ಇದನ್ನು ಒಂದು ಹೋರಾಟ, ಇದು ಒಂದು ಆಂದೋಲನ ಭಾಗಿಯಾಗಿ ಮಾಡಿದ್ರೆ ಮಾತ್ರ ಇದು ಈ ಒಂದು ನೇಚರ್ನ ಉಳಿಸೋ ಕಾರ್ಯಕ್ರಮ. ಇದೇ ಹೋದ್ರೆ ದಿನಕ್ಕೆ 3 ಬಾರಿ ತಿರ್ಗಿಸೋದು ಹಿಂಗೆ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ. ಓಕೆ, ತಿರುಗಿಸ್ತೀವಿ. ತಿರುಗಿ 7 ದಿನ 10 ದಿನ 10 ದಿನದ ಒಳಗಡೆ ಏನು ಮಾಡಿಬಿಡ್ಬೇಕು ಇದನ್ನು ಆ ಥರ ಎಲ್ಲ ಹಾಕೋದು ಅಷ್ಟೇ ತಗೊಳ್ತೀನಿ. ಅದೆರಡ ಮುಚ್ಚಿಬಿಡಿ ಸರ್. ಓಕೆ ಓಕೆ, ಅಪ್ಪು ಬನ್ನಿ ಬರ ನೋಡಿ. ಬಂದಿದ್ಯಾ? ಇಲ್ಲ. ಹಾಂ ಬಂದಿ ಬಂದಿರಲ್ಲ ಮೇಡಮ್, ಅವ್ರೆ ಇಲ್ಲೇ ಜಾಸ್ತಿ. ಬನ್ನಿ ಬನ್ನಿ. ಜೀವಾಮೃತ ಹಾಕೋದು ತೋರಿಸ್ತೀನಿ ನೋಡ್ಕೊಳ್ಳಿ ನೋಡಿ. 7ನೇ ಚಕ್ರ ಅಂದವಲ್ಲ ನೋಡಿ, ಜೀವಾಮೃತ ಎಲ್ಲ ಹಾಕ್ತೀನಿ ಅಂತ ನೋಡ್ತೀವಿ ನೋಡಿ. ನೋಡಿ ಅಲ್ಲ ಹಾಕಿದೆ ಇದು ನೋಡಿ ನೋಡಿ. ರಿಯಲ್ ಸ್ಟಾರ್ಟ್ ಹೌದು. ಎಷ್ಟು ವರ್ಷದ್ದು ಮರ ಗುಡು? 7.5 ವರ್ಷದ. ಅಡಿಕೆ 5 ವರ್ಷದ್ದು ಫಸ್ಟ್ ಕ್ರಾಪ್ ಇದು. ಇವಾಗ ಇದು ಬಂದಿರೋದು ನೋಡಿ, ಫಸ್ಟ್ ಕ್ರಾಪ್ಗೆ ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಎಷ್ಟು ತಿಂಗಳು ಒಂದ್ಸಲ ಆಗ್ಬೇಕು ಅದು ಜೀವಾಮೃತ ಅಂದ್ರೆ? ಎಲ್ಲ ಆಗ್ತಾನವ ಅದಕ್ಕೆ ಅದನ್ನ ಯೂಟ್ಯೂಬ್ ಆಗ್ತದೆ. ಇಲ್ಲೇ ಇರ್ಬೇಕಾಯ್ತಲ್ಲ ನೀವು ಈಗ ಯೋಚನೆ ಮಾಡಿ, ಈಗ ಹಿಡ್ಕೊಂಡು ಹೋಗ್ತೀನಿ ಇಲ್ಲಿ ಹೇಳ್ತಾ ಇದ್ರೆ ಇಲ್ಲೇ ಇರ್ಬೋದು. ಈಗ ಹಿಡ್ಕೊಬಿಡಿ, ಹಿಂಗೆ ಇಟ್ಕೊಂಡು ತೋರಿಸ್ತೀನಿ ನಾನು ನೋಡಿ. ಈಗ ಈ ಪಾಳಕರ ಏನಂತ ಹೇಳಿದ್ರು ಅಂದ್ರೆ, ಈಗ ಇದು ನೋಡಿ ಪಾಳಕರ ಏನು ಹೇಳ್ತಾ ಇದ್ರು, ಈ ಜೀವಾಮೃತ ಹಾಕ್ಬಿಟ್ರೆ ಸರ್ 300-500 ಕಾಯಿ ಬತ್ತೆ 400 ಕಾಯಿ ಬತ್ತೆ ಅಂತ ನೋಡಿ. ಬಂದಿದೆ ತಾನೆ? ಅಲ್ಲಿ ನೋಡಿ ಒಂಚೂರು ಹೆಚ್ಚಿನ ಬಂದಿಲ್ಲ. ಅಲ್ಲೊಂದು ಮರ ಅದ ನೋಡಿ, ಬಂದಿಲ್ಲ ಅದು ನೋಡಿ. ಅಲ್ಲಿ ಒಂದು ಚಕ್ರ ಪಂಚರ್ ಅದ ಏನು ಗೊತ್ತಾ? ಈ ಚಾರ್ ಗಂಟೆ ಹೇಳಿದ್ರು ಏನು ಹೇಳೋದು? ಆ ಕಡೆ ನೀರು ಜಾಸ್ತಿ ಇದೆ, ಆ ಕಡೆ ನೀರು ಯಾವಾಗ ಜಾಸ್ತಿ ಆಯಿತು ಏನಾಯ್ತು ನೋಡಿ. ಇದು ಅದು ಒಂದೇ ದಪ್ಪನ ಇಟ್ಟಿರೋದು ನೋಡಿ. ಇಲ್ಲಿ ತೇವಾಂಶದಲ್ಲಿ ಇರೋದು ಮೇಡಮ್ರ, ಇಲ್ಲಿ ನೀರು ಇಂಥದ್ದವೇ ಚೆನ್ನಾಗಿ ಬಂದಿರೋದು. ನೀವು ಬಾಳೆಗೊನೆ ಎಲ್ಲ ನೋಡಿದ್ರು ನೋಡಿರಿ ನೋಡಿರಿ ನೋಡಿದ್ರಾ? ಹೌದು ಬನ್ನಿ. ಇದು ಯಾರಿಗಿದಾಗುತ್ತೆ ನೋಡಿ, ಅದಕ್ಕೆ ನೀರನ್ನ ಹೆಂಗೆ ಕೊಡಬೇಕು ಅಂತ 4ನೇ ಚಿತ್ರ ಹೇಳ್ಬಿಡ್ತೀನಿ ಬನ್ನಿ. ಓಕೆ ನೋಡಿ, ಇಲ್ಲಿ ಏನಪ್ಪ ಅಂದರೆ ಬೇರು, ಈಗ ಮತ್ತೊಮ್ಮೆ ರಿಪೀಟ್, ಏನಪ್ಪ ಅಂದರೆ 4ನೇದು ಆರ್ದ್ರತೆ. ಆರ್ದ್ರತೆ ಅಂದರೆ ಗಿಡಕ್ಕೆ 50% ಗಾಳಿ, 50% ತೇವಾಂಶ, ನೀರಲ್ಲ. ಮತ್ತು ಇಲ್ಲಿ ನಾವು ನೀರನ್ನ ಹೇಗೆ ಕೊಡಬೇಕು ಅಂದರೆ ನೋಡಿ, ಬೇರು 3 ಥರ ಇದೆ. ನಾವು ಅನ್ನ ನೀರನ್ನ ನಾವು ಬಾಯಲ್ಲಿ ತಗೋತೀವಿ, ಗಿಡಕ್ಕೂ ಬಾಯಿ ಇದೆ ನೋಡಿ. ಒಂದದು ಎಲ್ಲಿ ಬೇರಲ್ಲಿ ಯಾವ ಥರ, ಒಂದದು ತಾಯಿ ಬೇರು, ಅದು ಆಳಕ್ಕೆ ಹೋಗುತ್ತೆ ಮತ್ತು ಕಷ್ಟ ಕಾಲದಲ್ಲಿ ಅದು ಬೋರ್ವೆಲ್ ಥರ ನೀರು ಎತ್ತುತ್ತೆ, ಬೋರ್ವೆಲ್ ತೆಗೆಸ್ಬೇಕಾಗಿಲ್ಲ. 2ನೇದು ಅಡ್ಡಬೇರು, ಅದು ಆಹಾರನ ಸಂಗ್ರಹಣೆ ಮಾಡ್ಕೊಳ್ತದೆ. 3ನೇದು ಅನ್ನ ನೀರನ್ನ ತಗೊಳ್ಳುವಂಥದ್ದು ಸೂಕ್ಷ್ಮಾಣು ಬೇರು ನೋಡಿ. ಅದು ಎಲ್ಲಿರುತ್ತೆ ಅಂದರೆ ನೋಡಿ, ಎಲೆಯ ತುದಿ ಭಾಗದಲ್ಲಿ ಅಲ್ಲೇ ಇರುತ್ತೆ. ಹಾಂ, ಅದಕ್ಕೆ ಈಗ ನಾನು ಆಹಾರ ಮತ್ತು ನೀರು ಮತ್ತು ಆಹಾರನ ಎಲ್ಲಿ ಕೊಟ್ಟಿದ್ದೀನಿ ನೋಡಿ, ಎಲೆ ಆ ಎಲೆಯ ತುದಿ ಭಾಗದಲ್ಲಿ ನಾನು ಆಹಾರ ನೋಡಿ, ಯೂಮಸ್ಸು ಮತ್ತು ತೇವಾಂಶ. ಅರ್ಥಾಯ್ತಾ ಮೇಡಮ್ರೆ? ಆದರೆ ಮಹಾನ್ ಕೃಷಿ ಯೂನಿವರ್ಸಿಟಿ ಎಲ್ಲಿ ಕೊಟ್ಟದೆ? ಎಲ್ಲ ಬುಡಕ್ಕೆ ಬುಡಕ್ಕೆ
ಗೊಬ್ಬರಿಂದ ಹಿಡಿದು ನೀರಿಂದ ಹಿಡಿದು ಎಲ್ಲಾನು ಏನ್ ಮಾಡದೆ ಪದ್ಧತಿ ಅಂತ ನೋಡಿ. ಅಲ್ಲಿ ನೀರು ಒತ್ತಾದತ್ತೆ ಅಲ್ಲಿ ಫಲ ಬಂದಿದ್ದ ಇಲ್ಲ. ಅದಕ್ಕೆ ಪಳಗರೇನ್ ಹೇಳ್ತಾರೆ, ನೀರು ಓನ್ಲಿ 20% ಅಂತ ಹೇಳಿದ್ದೀವಿ ಸಸಿನಲ್ಲಿ. ಸಸಿನಲ್ಲಿ ಹೆಂಗೆ ಕೊಡೋದು ಅಂದರೆ ನೋಡಿ, ಫಸ್ಟು ನಾವೇನು ಮಾಡೋದು, ಬಾಳೆ ನೆಡೋದು. ಏನು ಸರ್, ಇಲ್ಲಿ ಬಾಳೆ ನೆಟ್ಟಾಗ ನಾವೇನು ಮಾಡೋದು, ಫಸ್ಟು 20% ನೀರು ಅಂದ್ವಲ್ಲ, ನೀರನ್ನ ಬುಡಕ್ಕೆ ಕೊಡೋದು. ಎಷ್ಟು, 3 ತಿಂಗಳು. 3 ತಿಂಗಳಿಗೆ ಏನಾಯ್ತದೆ, ಎಲೆ ನೋಡಿ ಇಷ್ಟು ಬರ್ತದೆ. ಓಕೆ, ಆಗ 3 ತಿಂಗಳು ಅದು ಬಂದ್ ಮಾಡೋದು ನೋಡಿ, ಎಲೆ ತುದಿಯ 1 ಅಡಿ ದೂರ ಕೊಡೋದು. ಆಗ ನೋಡಿ, ಇಲ್ಲಿ 3 ತಿಂಗಳು ಕೊಟ್ಟರೆ 6 ತಿಂಗಳು ಆಯಿತು. 6 ತಿಂಗಳಿಗೆ ಏನಾಯ್ತು, ಬಾಳೆ ನೋಡಿ ಬಂದ್ಬಿಡ್ತು ನೋಡಿ. ಇಲ್ಲಿಂದ 1 ಅಡಿ ದೂರ, ಇಲ್ಲಿಂದ 1 ಅಡಿ ದೂರ ನೋಡಿ. ಇಲ್ಲಿಂದ ಇಲ್ಲಿಗೆ 40%, ಇಲ್ಲಿಂದ ಇಲ್ಲಿಗೆ 40, ಅಲ್ಲಿಗೆ 80% ಉಳಿತಾಯ ಇಲ್ವಾ ನೋಡಿ. ಕೇವಲ 20% ನೀರು. ಇದು ಎಲ್ಲಿ ಕೊಡೋದು ನೋಡಿ, ನಿಮ್ಮ ಕೋಲಾರ ಚಿತ್ರದುರ್ಗ ಯಾವ ಡ್ರೈಲ್ಯಾಂಡ್ ಅವ ಅಲ್ಲಿ. ಆದರೆ ನಮ್ಮ ಏರಿಯಾದಲ್ಲಿ ನೋಡಿ, ನೀರೇ ಕೊಡಬೇಕಾಗಿಲ್ಲ. ಅರ್ಥ ಆಯ್ತಾ ಸರ್? ಆದರೆ ನಾವೇನು ಮಾಡ್ತಾ ಇದ್ದೀವಿ ತಪ್ಪನ್ನ ಅಂದರೆ, ಎಲ್ಲ ಬುಡಕ್ ಕೊಡ್ತಾ ಇದ್ದೀವಿ. ಬನ್ನಿ ಇಲ್ಲಿ ನೋಡಿ, ಈಗ ಇಲ್ಲಿ ನಿಂತ್ಕೊಳ್ಳಿ. ನೀವೇನಂತ ಕೇಳಿದ್ರೆ, ಇವ್ರು ಕೇಳಿದ್ರು ಅಲ್ಲವಲ್ಲ ಇಲ್ಲೇವಲ್ಲ ಹೆಂಗೆ ಮೇಂಟೈನ್ ಮಾಡೋದು ನೀರು ಅಂತ. ನೋಡಿ ಈಗ ನಾವಿಲ್ಲಿರುವ ನೋಡಿ, ನಮಗೆ ನೀರು ಕುಡಿಬೇಕು. ನೀವು ಒಬ್ಬ ಹ್ಯಾಂಡಿಕ್ಯಾಪ್ಟು ಅಂತ ಕೇಳಿದ್ರೆ ಯಾರು ಸಾಯಕ್ಕೆ ಇಷ್ಟಪಡಲ್ಲ. 1 ಕಿಲೋಮೀಟ್ರಲ್ಲಿ ನೀರಿಲ್ಲಿ ಹೋಗಿ ಕುಡ್ಕೊ ಬರ್ತೀವಿ, ಒಂದು ಲೇಟ್ ಆಗಲಿ. ಸತ್ಯ ತಾನೆ, ಈ ಮರಗಳು ಅಷ್ಟು, ಈ ಗಿಡಗಳು ಅಷ್ಟೇ, ನೀರು ಅಲ್ಲಿ ಕೊಟ್ಟರೆ ನೋಡಿ, ನೀವು ನೋಡಿರ್ಬೋದು ಹಳ್ಳಿಗಳಲ್ಲೋ ಕಟ್ಟೆಗಳಲ್ಲೋ ನೋಡಿ, ಮರ ಒಂದು ಪರ್ಲಾಂಗದಲ್ಲಿ ಇದ್ರೆ ಅಲ್ಲಿ ಕಟ್ಟೆಗೆ ಬಂದಿರುತ್ತೆ. ಮನೆ ಪಾಯ ತೆಗೆದಾಗ ಬೇರೆ ಎಲ್ಲಿ ನೋವು, ನೀವು ನೋಡಿ ಅಲ್ಲಿಂದ ನೀರು ಇಲ್ಲಿ ಹುಡುಕಿ ಬಂದು ಅಲ್ಲಿ ಹೋಗ್ತದೆ, ಹುಡುಕಿ ಹೋಯ್ತದೆ. ಅದಕ್ಕೆ ನಾವೇನ್ ಮಾಡಿದೀವಿ, ನೀರು ಅಲ್ಲಿ ದೂರ ಕೊಟ್ಟ ನೋಡಿ, ಅದೇನ್ ಮಾಡ್ತು ಬೇರು ವಿಸ್ತಾರವಾಗಿ. ಆಯ್ತಾ ನೋಡಿ, ಈಗ ಯಾವ ತರ ಬನ್ನಿ, ಈಗ ನೀವು ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ ನೋಡಿ. ಸಾರಿ ಬೀಳ್ತೀರಾ, ಸಾರಿ ಕೇಳಿದ್ದೀನಿ. ಏನಾಯ್ತು ಬಿದೋದ್ರು ನೋಡಿ, ಇಲ್ಲಿ ಏನಾಯ್ತು ನೋಡಿ, ಹಿಂಗೆ ನಿಂತ್ಕೊಳ್ಳಿ ಕಳಿ ಹಂಗ ನೋಡಿ. ನೀವು ಬಂದು ತಳ್ಳಿ ಮೇಡಮ್ರ, ಇದೆ ಬೀಳಲ್ರು. ನಾವೇನು ಮಾಡಿದ್ದೀವಿ, ನೀರನ್ನ ಯಾವಾಗ ದೂರ ಕೊಟ್ಟೋ ನಮ್ಮ ಬೇರೆ ಏನಾಯ್ತು ಇಲ್ಲಿ ನೋಡಿ, ಪಾಲ್ವಾ ಅಂತ ನೋಡ್ದ. ನಮ್ದು ಯಾವ ಮಳೆ ಗಾಳಿ ಬರಲಿ ಇದಿಲ್ಲ. ಆದರೆ ನಮ್ಮ ಮಹಾನ್ ಕೃಷಿ ಯೂನಿವರ್ಸಿಟಿ ಏನು ಮಾಡ್ತೋ ನೋಡಿ, ನಮ್ಮ ಇಸ್ರೇಲ್ ಪದ್ಧತಿ ಏನು, ರೈತರನ್ನ ಅದು ಏನೋ ಮಾಡಿಬಿಡ್ತೀವಿ ಅಂದ್ಬಿಟ್ಟು ಇಸ್ರೇಲ್ ಪದ್ಧತಿ ತಗೊಬಂದು ಏನು ಮಾಡಿದ್ರು, ಕೊಟ್ಟರು ನೀರ ಇಲ್ಲ ಬುಡಕ್ಕೆ. ಬುಡಕ್ಕೆ ಯಾವಾಗ ನೀರು ಕೊಟ್ಟೋ ನೋಡಿ, ಬುಡಕ್ಕೆ ಯಾವಾಗ ನೀರು ಆಹಾರ ಕೊಟ್ಟೋ ಅದೇನು ಮಾಡ್ತು, ಚಂದ ತಿಂತು ಕುಡಿತು, ಮಳೆ ಗಾಳಿ ಬಂದಾಗ ಗಡಾರನ್ನ ಬಿತ್ಕತ್ತು. ನೀವು ಏನೇ ದಬಾಕಿ ನೀವು ಹೇಳಂಗೆ, 100 ಕಾಯಿನೂ ಇಲ್ಲ, 1 ಕೆಜಿ ಬಳಗೊನೂ ಇಲ್ಲ. ಇಲ್ಲೇನಾಯ್ತು, ಯಾವ ಬಡವ ಬನ್ನೂರಲ್ಲಿ ಕೂಲಿ ಇಲ್ಲ ಅಂದರೆ ಮೈಸೂರಿಗೆ ಹೋಯ್ತಾನೆ, ಬೆಂಗಳೂರಿಗೆ ಹೋಯ್ತಾನೆ, ಅಲ್ಲಿ ಕೂಲಿ ಜೈಕೆ ಬಂದು 500 ಸಿಗುತ್ತೆ ಅಂತ ತಂದೆ ತಾಯಿ ಸಾಕ್ತ ನೋಡಿ. ಅವನು ಶ್ರೀಮಂತ ಆಗೋದ ಕಾಸಿನ ಬೆಲೆ ಗೊತ್ತಾಯ್ತು. ಈ ಶ್ರೀಮಂತನ ಮಕ್ಕಳು ಹಂಗಲ್ಲ, ಚಂದ ತಿಂದು 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 ಇಡೀ ಆಸ್ತಿನೇ ಮಾರಾಕ್ ಕೊಡ್ತಾರೆ. ಅಪ್ರು ಅಭಿವೃದ್ಧಿ ಆಗಿರೋದು ಕಡಿಮೆ. ಹಂಗೆ ಇಲ್ಲಿ ಏನಪ್ಪ ಅಂತಂದರೆ, ನಾವು ದೂರ ಕೊಟ್ಟಾಗ ಬೇರೆ ಏನು ಮಾಡುತ್ತದೆ, ಬೆಳೀತದೆ ವಿಸ್ತಾರವಾಗಿ. ಇಲ್ಲಿ ನೋಡಿ, ಬಿಲ್ಡಿಂಗ ಕಟ್ಟಬೇಕಾದ್ರೆ ಕಬ್ಬಣ ನೋಡಿ ಹಿಂಗೆ ಆಸ್ತಾರೆ, ಬ್ಯಾಂಗ್ಳೂರಲ್ಲಿ ಆಸ್ತಾರೆ ನೋಡಿ. ಬಿಲ್ಡಿಂಗ್ ಅದೆಷ್ಟೋ ಅಂತ ಇಸ್ತಿ ಕಟ್ಟಿದ್ರು, ನೆಟ್ಟಿಗೆ ನಿಲ್ಲಿಸಿದ್ರು ಅವರು. ಹಂಗೆ ನಾವು ಆಹಾರನ ಉತ್ಪತ್ತಿ ಮಾಡಬೇಕಾದ್ರೆ ಜಾಸ್ತಿಯಾಗಿ ಇಲ್ಲಿ ಏನಪ್ಪ ಅಂದರೆ ನೋಡಿ, ಬೇರನ್ನು ಇಲ್ಲಿ ಗೋಡನ್ ಮಡಿಕೋಬೇಕು. ಈಗ ಇಲ್ಲಿ ಏನಪ್ಪ ಅಂದರೆ, ಹಸಿರೆಲೆಗಳು ಆಹಾರ ತಯಾರು ಮಾಡಿ ಏನು ಮಾಡ್ತವೆ, ಗೋಡನ್ ಇದ್ದರೆ ಆಹಾರ ಮಾಡಿ ಮಡ್ಗೋದು. ಯಾವಾಗ ಹಸಿರೆಲೆಗಳು ಆಹಾರ ತಯಾರು ಮಾಡ್ದ ನೋಡಿ, ಬೇರು ಆ ಸಂದರ್ಭಕ್ಕೆ ಅಲ್ಲಿ ಕಾಂಡದಲ್ಲಿ ಹೇಳ್ತೋ ಮಡ್ತು. ಇಲ್ಲೇನಾಯಿತು, ಕಾಂಡನೇ ಬೆಳೀಲಿಲ್ಲ ಬೇರೆ ಬೆಳೀಲಿಲ್ಲ ಅಂದಾಗ ಅವು ತಯಾರು ಮಾಡೋದನ್ನ ಇವೇ ಫೋನ್ ಮಾಡಿ ಹೇಳ್ತವೆ, ಹಲೋ ಗೋಡನ್ನೇ ಇಲ್ಲ ತುಂಬೋಯ್ತು ನಿಲ್ಲಿಸಿ ಅಂತ. ಅವೇನು ಮಾಡ್ತವೆ, ನಿಂತಿರ್ತವೆ. ಈಗ ನಮ್ದು ಹಂಗಲ್ಲ ನೋಡಿ, ತಯಾರು ಮಾಡ್ತಾವೆ, ಕಾಂಡ ದಪ್ಪ ಆಯಿತು ನೋಡಲಿ 400 ಕಾಯಿ ಬರ್ತು ನೋಡಿ. ಇದರಿಂದ ಆಹಾರ ಜಾಸ್ತಿ ಆಗೋದು ಹೊರತು
ಕಷ್ಟ ಗೊತ್ತಾದ್ರಲ್ಲ ಮೇಡಮ್ ಅವ್ರೆ, ಅವನು ಸಾಕಿ ನೋಡಿ ಶ್ರೀಮಂತ ಆಗ್ಬಿಟ್ಟ, ಅವ್ನ ಕಷ್ಟ ಒಂದೊಂದು ಪೈಸೆಗೂ ಕಷ್ಟ ಪಡ್ತಿದ್ದ ಅನ್ನಲ್ವಾ ಮೇಡಮ್. ತಿಂದು ತಿಂದು ನಮ್ಮ ಮನೆ ಹಾಳು ಮಾಡ್ಬಿಟ್ಟು ಮಗ, ನೀನು ಸೋಂಬೇರಿಯಾಗಿ ಕೂತ್ಕೊಂಡು ಇಲ್ಲೇನು ಮಾಡ್ತವೆ ಗಿಡ ಅದು ಇದೆಲ್ಲ ಸೋಂಬೇರಿ ಮಾಡ್ತವೆ. ಇದನ್ನು ಮಾಡ್ತಾರೋರ್ಯಾರು? ನಮ್ಮ ಮಹಾನ್ ಕೃಷಿ ಯೂನಿವರ್ಸಿಟಿಗಳು, ನಮ್ಮ ಸರ್ಕಾರ ಅವ್ರ ಥರ ಬಂಡವಾಳ ಹಾಕಿ ಎಲ್ಲ ಮಾಡಿ ಅವ್ರ ಪರ ರೈತನ ಪರ ಯಾರು ಹೇಳ್ತಾ ಇದ್ದಾರಾ? ಅದಕ್ಕೆ ಬಳಕರ್ ಏನು ಹೇಳ್ತಾ ಇದ್ದಾರೆ, ಸರ್ಕಾರ ಇರ್ಬೋದು ಇನ್ನೊಂದು ಇರ್ಬೋದು, ಯಾವೇ ರೈತರ ಪರ ಮಾಡಲ್ಲ, ಎಲ್ಲ ಬಂಡವಾಳ ಸಹಾಯ ಪರಗಳ ಪ್ರಚಾರ ಇದೆ. ಅದಕ್ಕೆ ನೀವು ನೀವೇ ಕಲ್ತ್ಕೋಬೇಕು. ಅದನ್ನೇ ಹೇಳ್ತಾ ಇರೋದು, ನೀವು ಇಲ್ಲಿ ನೀರಲ್ಲ, 50% ಗಾಳಿ, 50% ತೇವಾಂಶ, ಅದಕ್ಕೆ ಮಂಚಿಂಗ್ ಮಾಡ್ಕೊಳ್ಳಿ ನೋಡಿ ನೀರು ಹೆಂಗೆ ಅಂತ. ಈಗ ನೀವು ನೋಡಿ ಎಷ್ಟು ಅಜ್ಞಾನ ಇದೆ ನೀರು. ಈಗ ನೀರೊಳಗಡೆ ನಾವು ಮುಳಿಕೋಬಿಟ್ರೆ ನಾವೇನಾಯ್ತೀವಿ? ಸಾಯ್ತೀವಿ. ಹಂಗೆ ಇವ್ರೇನು ಮಾಡೋರ ನಮ್ಮ ಮಹಾನ್ ಸರ್ಕಾರ, ಒಂದು ತೆಂಗಿನ ಮರಕ್ಕೆ ಕಟ್ಟೆ ಹಾಕ್ಸ್ಬಿಟ್ಟು ನೋಡಿಲೆ ನೀರ ತುಂಬೋದು. ಏನಂತ ಆಟೋಮೆಟಿಕ್ ಕರೆಂಟ್, ಆಟೋಮೆಟಿಕ್ ತುಂಬ್ತಾರ. ಆಮೇಲೆ ನೋಡಿ ನೀವು ಆ ಆಳುಗಳಿಗೂ ನಂಬಿಕೆ ಇಲ್ಲ. ಈಗ ನಿಮ್ಮ ಮೊಬೈಲ್ ಎಲ್ಲ ಬಂದದೆ ಏನಂತ ಸ್ಟಾರ್ಟ್ರ ಅಲ್ಲೇ ಸ್ಟಾರ್ಟ್ ಮಾಡ್ಕೋಬೋದು ತುಂಬ್ತಂದು. ನೋಡಿ ಬಂಡವಾಳ ಸಹ ಏನು ಮಾಡ್ತಾವನೆ, ನಿಮ್ಗೆ ಕರೆಕ್ಟಾಗಿ ಮೊಬೈಲ್ ಕೊಟ್ಟವನೆ ಹೆಂಗದೆ ಎಲ್ಲ ಅವ್ರ ಪರ ಬರ್ತು. ನೀವು ಆಟೋಮೆಟಿಕ್ ನೀರು ತುಂಬಿದ್ರೆ ಏನಾಯ್ತು, ಯಾವಾಗ ಬೇರು ನೀರೊಳಗಡೆ ಹೋಯ್ತು ಗಾಳಿ ಆಡ್ದಂತಲೇ ಅದು ಸಾಯ್ತು. ನೋಡಿ ಯಾವ ಸತ್ತ ನೋಡಲಿ, ಎಲೆ ಏನಾಯ್ತು ಅಲ್ಲಿ ನೋಡಲಿ, ಎಲ್ಲೋ ಎಲ್ಲೋ ಆಗಿದೆ. ಹೌದು, ಅದಕ್ಕೇನಾಯ್ತು ಸೂಸಿ ಹಾಕೋಬಿಟ್ಟು ಕೊಳ್ತು ಬೇರು ನೋಡಿಲಿ ಎಲ್ಲೋ ಬಂತು. ಅದನ್ನು ಕರ್ಕೊಬಂದು ತೋರಿಸೋದು ಯೂನಿವರ್ಸಿಟಿಗೆ, ಇದಕ್ಕೆ ಆ ಅಂಶ ಈ ಅಂಶ ಕಡಿಮೆ ಆಗದೆ ಇದಕ್ಕೆ ಕಬ್ಬಿಣ ಹಾಕ್ಬೇಕು ಅದು ಹಾಕ್ಬೇಕು ಅಂದ್ಬಿಟ್ಟು ಏನು ಮಾಡಿದ್ರು ಜಿಂಕು ಅದು ಇದು ಅನ್ಕೊಂಡು ಅವ್ರೇನು ಮಾಡೋದು. ಅದು ಕೊನೆಗೆ ಅವ್ರು ಎಳ್ದು ಎಳ್ದು ಬರ್ಕೊಟ್ರು ಔಷಧಿ ಇದೆ ಔಷಧಿ. ಕೊನೆಗೇನಾಯ್ತು ಕೊಟ್ಟು ಕೊಟ್ಟು ರೈತ ಆಯ್ತಾ, ನೀನೇ ಸರಿ ಇಲ್ಲ ಅಂತೇಳಿ ನಿನಗೆ ಗಾಚಾರ ಟೈಮ್ ಸರಿ ಇಲ್ಲ, ಏ ಅವನಿಗೂ ನನಗೂ ಆಗೋದಿಲ್ಲ ಮಾಟ್ಲಾ ಮಾಡ್ತಾನೆ ಅಂದ್ಬಿಟ್ಟು ನಾನು ಮಾದಪ್ಪನ ಗುಡ್ಡಪ್ಪ ನೀನು ಸನಿಮತ್ನ ಗುಡ್ಡಪ್ಪ ಇಟ್ಕೊಂಡು ಇವ್ರ ಕಾಸನ್ನ ತೀರಿಸ್ಕೊಂಡು ಅದೆಲ್ಲ ಇಲ್ಲಿ ಅಜ್ಞಾನ ಅರ್ಥ ಮಾಡ್ಕೊಳ್ಳಿ. ಅಜ್ಞಾನ ನಾವು ದಿನನಿತ್ಯ ಮಾಡ್ತಾಯಿದ್ವಿ. ನಿಜ ವಿಜ್ಞಾನ ಎಲ್ಲದೆ ಕಾಡಲ್ಲದೆ ಪಳಕರೆಯಲ್ಲಿರೋದು ಕಾಡಲ್ಲಿದೆ. ಆ ವಿಜ್ಞಾನ ನಮಗೆ ತಿಳಿಸ್ಕೊಟ್ಟಿದ್ದಾರೆ, ಅದನ್ನೇ ನಾನು ಇಲ್ಲಿ ಮಾಡಿರೋದು ನೋಡಿ. ಈ ಮರನೇ ಸಾಕ್ಷಿ, ಬಾಳಕರ್ ಏನು ಹೇಳಿದ್ರು 300-400 ಕಾಯಿ ತೆಗಾಕಳೆ ಒಂದು ಎಕರೆನಲ್ಲಿ 30 ಮರ, ಯೂನಿವರ್ಸಿಟಿ 60 ಮರ ನೆಡ್ಸುತ್ತೆ, ಇಲ್ಲಿ 30 ಮರ ನಾವು ತೆಂಗಿನ ಮರ ನೆಟ್ಟಿದ್ವಿ. ಒಂದು ಮರ 400 ಕಾಯಿ ಆದರೆ 30 ಮರಕ್ಕೆ ಎಷ್ಟಾಯಿತು ತೆಗಾಕಿ? 12,000 ಕಾಯಿ. ಇವತ್ತು ನಮ್ಮ ಕಾಯಿ 30 ರೂಪಾಯಿಗೆ ಹೋಯ್ತಾ ಇದೆ, 20 ರೂಪಾಯಿ ಕಾಯಿ ರಾಸಾಯನಿಕದಲ್ಲಿ ಆದರೆ 15-20, ನಮ್ಮದು 10 ರೂಪಾಯಿ ಜಾಸ್ತಿ. ಹಾಂ, 30 ರೂಪಾಯಿಗೆ ಹೋಗ್ತಾ ಇದೆ ಒಂದು ಕಾಯಿ. 30 ರೂಪಾಯಿ ಆದರೆ 12,000 ಕಾಯಿಗೆ ಎಷ್ಟಾಯಿತು? 3,60,000 ಒಂದು ಐಟಮ್ ನೋಡಿ. ಯಾವುದಿದು ಫಸ್ಟ್ ಲೇಯರ್? ಫಸ್ಟ್ ಲೇಯರ್ ಆಯ್ತಾ. ಎರಡನೇ ಲೇಯರು ನೋಡಿ, ಅದು ಮೂಸಂಬಿ. ಮೂಸಂಬಿ ಹಿಡೀರಿ ಅದ ಹಿಡ್ಕೊಂಡು ಆಗ. ಹಾಂ ನೋಡಿ, ಒಂದು ಮರ 1 ಕ್ವಿಂಟಾಲಿಂದ 1.5 ಕ್ವಿಂಟಾಲು. ಹೌದು, 1.5 ಕ್ವಿಂಟಾಲ್ ಈ ಬಂದರೆ ಅದು 30 ಮರ ಅದೆ. 1 ಕ್ವಿಂಟಾಲು 1 ಕೆಜಿ ನಮ್ಮ ಮೂಸಿಂಬೆ ಕಿತ್ತಲೆ 150 ರೂಪಾಯಿ ಗಂಟೆ ಹೋಗ್ತಾ ಇದ್ದೆ. ಬೇಡ 100 ರೂಪಾಯಿ ಅಂದ್ರೂ, ಬರೀ 100 ಕೆಜಿ ಅಂದ್ರೂ 1,000 ರೂಪಾಯಿ ಆಯ್ತು. ಒಂದು ಮರ 1,000 ಆದರೆ 30 ಮರಕ್ಕೆ ಸೆಕೆಂಡ್ ಲೇಯರ್ ಎಷ್ಟಾಯ್ತು? 3 ಲಕ್ಷ. ಫಸ್ಟ್ ಲೇಯರ್ ಎಷ್ಟಾಯ್ತು? 660. 660. ಇನ್ನು ಥರ್ಡ್ ಲೇಯರ್ ಯಾವುದು? ಅಡಿಕೆ. ಅಫೀಸಿಯಲ್ ಎಂಟಿ ಅಡಿಕೆ. ಅಡಿಕೆನೂ ಬಾಳುವೆ ನೋಡಿ, ಅಡಿಕೆ 400 ಅಡಿಕೆ ಅದೆ ನೋಡಿ. ಅಲ್ಲಿ ನೋಡಿ, ಅಲ್ಲಿ ಇನ್ನು ನೋಡಿ, ಇವೆಲ್ಲ 400 ಅಡಿಕೆಲಿ ಒಂದು ಮರ ಮಿನಿಮಮ್ಮು ನಮ್ಮ ಹತ್ರ 30 ಕೆಜಿ ಅಡಿಕೆ ಗೊತ್ತಾದೆ. ಅದು ಇನ್ನೂ ಜಾಸ್ತಿ ಬರುತ್ತೆ, ನೀವು ನೋಡ್ಬೋದು. 1 ಕೆಜಿ 60 ರೂಪಾಯಿ ಇದೆ ಈಗ ಆಲ್ರೆಡಿ ಮಾರ್ಕೆಟ್. 30 ಕೆಜಿಗೆ 18,000. ಒಂದು ಮರ 1,800 ಆದರೆ 400 ಮರ 7 ಲಕ್ಷ.
ಯಾರಿದೆ ವಿದ್ಯಾವಂತರ ನಮ್ಮ ರೈತರು ಕೇಳಿದ್ರು ನೀವು ಹದಿನೈದು ನಾಲ್ಕು ಅರವತ್ತು ಆರು ಒಂದು ಮೂರು ಒಂದು ನಾಲ್ಕು ಮೂರು ಹನ್ನೆರಡು ಏಳು ಇಪ್ಪತ್ತು ಏಳು ಇಪ್ಪತ್ತು ಏಳು ಇಪ್ಪತ್ತು ಏಳು ಇಪ್ಪತ್ತಾಯ್ತಾ ಇನ್ನೇನು. Damn.